ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿರವರನ್ನು ಅದ್ದೂರಿಯಿಂದ ಅಭಿನಂದಿಸಲಾಯಿತು. ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿರವರನ್ನು ಅದ್ದೂರಿಯಿಂದ ಅಭಿನಂದಿಸಲಾಯಿತು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಸಂಘ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ನರಸಿಂಹರಾಜು ಅಧ್ಯಕ್ಷತೆಯಲ್ಲಿ ಅದ್ದೂರಿಯಿಂದ ರಾಜ್ಯಾಧ್ಯಕ್ಷರನ್ನು ಗೌರವಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ರವೀಂದ್ರ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿರವರು ನೌಕರರ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತಿದ್ದಾರೆಂದರು. ಪಂಚಾಯತ್ ರಾಜ್ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಜನರ ನಡುವೆಯೇ ಕಾರ್ಯನಿರ್ವಹಿಸುತ್ತಿದ್ದು, ಇವರುಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಆಯಾ ಇಲಾಖೆ ಅಧಿಕಾರಿಗಳು ಆಸಕ್ತಿ ವಹಿಸಿ ನಿವಾರಿಸಬೇಕೆಂದು ಹೇಳಿದರು. ಇಡೀ ರಾಜ್ಯದ ಸರ್ಕಾರಿ ನೌಕರರಿಗೆ ಇರತಕ್ಕಂತ ಎಲ್ಲ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಟ್ಟು ನೌಕರರ ಸಮಸ್ಯೆಗಳನ್ನು ತಿಳ್ಕೊಂಡು ಅವುಗಳನ್ನು ಸರ್ಕಾರದ ಮಟ್ಟದಲ್ಲಿ ಇವತ್ತು ಪರಿಹರಿಸತಕ್ಕಂಥ ನಿಟ್ಟಿನಲ್ಲಿ ಚಾಚು ತಪ್ಪದೆ ಮನಸ್ಪೂರ್ವಕವಾಗಿ ಇವತ್ತು ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಇವರು ಅಧ್ಯಕ್ಷರಾದ ಮೇಲೆ ಭಾಳಷ್ಟು ವಿಷಯಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಏಕೆಂದರೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಲ್ಲಿ ತಲ್ಲೀನರಾಗಿ ಭಾಗಿಯಾಗಿ ಆ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥ ಯಾವುದೇ ಸೌಲಭ್ಯಗಳಿದ್ದರೂ ಕೂಡ ಅವುಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇವತ್ತು ರಾಜ್ಯದ ಅಧ್ಯಕ್ಷರು ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ವತಿಯಿಂದ ತಾವೇನು ಅಭಿನಂದನೆಗಳನ್ನು ಸಮಾರಂಭವನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಯಲ್ಲಿ ಇರತಕ್ಕಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ತು ಸಮಸ್ಯೆಗಳನ್ನು ಬಿಚ್ಚಿಟ್ಟಿದೆ. ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಶರಣಪ್ಪ, ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್, ಖಜಾಂಚಿ ಶ್ರೀನಿವಾಸ್, ಗೌರವಾಧ್ಯಕ್ಷ ವಿವಿ ಶಿವರುದ್ರಯ್ಯ, ಮೈಸೂರು ವಿವಿ ಕುಲಪತಿ ಶಿವಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡರು. ನಮ್ಮ ಕುಟುಂಬದವರಿಗೆ ಕೊರೋನಾ ಇದ್ದ ಪ್ರಯುಕ್ತ ನಾನು ಯಾವುದೇ ಚುನಾವಣಾ ಪ್ರಚಾರಕ್ಕೆ ತೆರಳಲಿಲ್ಲವೆಂದು ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಸ್ಪಷ್ಟಪಡಿಸಿದರು. ನಮ್ಮ ಕುಟುಂಬದವರಿಗೆ ಕೊರೋನಾ ಇದ್ದ ಪ್ರಯುಕ್ತ ನಾನು ಆರೋಗ್ಯದ ದೃಷ್ಟಿಯಿಂದ ಚುನಾವಣಾ ಪ್ರಚಾರಕ್ಕೆ ತೆರಳಲಿಲ್ಲವೆಂದು ಗುಬ್ಬಿ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಎಸ್ ಆರ್ ಶ್ರೀನಿವಾಸ್ ಸ್ಪಷ್ಟಪಡಿಸಿದರು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕ್ರಮ ನಂತರ ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಶ್ರೀನಿವಾಸ್ ಅವರು ಮಾತನಾಡಿ, ಶುಕ್ರವಾರದಿಂದಲೇ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದು ಯಾವುದೇ ಗೊಂದಲ ಬೇಡವೆಂದರು. ಬೇರೆ ಪಕ್ಷಕ್ಕೆ ಹೋಗುತ್ತಾರೆಂಬ ಹಬ್ಬಿರುವ ವದಂತಿ ಬಗ್ಗೆ ಮಾತನಾಡಿ, ನಾನು ಯಾವುದೇ ಪಕ್ಷಕ್ಕೆ ಹೋಗುವುದಿಲ್ಲ, ಈಗ ಅಂತಹ ಯಾವುದೇ ಚುನಾವಣೆ ಇಲ್ಲ ಎಂದು ತಿರುಗೇಟು ನೀಡಿದರು. ಮನೇಲಿ ಕೊರೋನಾ ಇತ್ತು, ಕೊರೋನಾ ಬಂದಿತ್ತು, ನಮ್ಮನೆ ಒಂದು ತಿಂಗಳು ಗಟ್ಟಲೆ ಅವ್ರಿಗೆ ಲೂಸ್ ಮೋಷನ್, ಕೊರೋನಾ ಆಗಿ ಲೂಸ್ ಮೋಷನ್, ಅವ್ರ ಟ್ಯಾಬ್ಲೆಟ್ಸ್ ಎಲ್ಲ ರಿಯಾಕ್ಷನ್ ಆಗಿ ಲೂಸ್ ಮೋಷನ್ ಆಗಿ ಒಂದು ತಿಂಗಳು ಹಾಸ್ಪಿಟಲ್ ಇತ್ತು. ನಾವು ಗೊತ್ತಿದ್ದು ಗೊತ್ತಿದ್ದೇ ನಮ್ಮನೆ ಕೊರೋನಾ ಇದ್ದದೆ, ನಾವು ಬೇರೆ ಕಡೆ ಹೋಗ್ತಕ್ಕಂಥದ್ದು ಅಷ್ಟು ಸರಿ ಇಲ್ಲ ಅಂತ ಹೇಳಿ ಹೋಗಿರಲಿಲ್ಲ. ನಾನು ನಿನ್ನೆಯಿಂದ ನಿನ್ನೆ ಚೌಡರೆಡ್ಡಿ ಒಂದು ಚುನಾವಣೆ ಪ್ರಚಾರದಲ್ಲಿ ದುಡ್ಡು ಎಲ್ಲರೂ ಈಗ ಯಾವುದು ಎಲೆಕ್ಷನ್ ಇಲ್ಲವಲ್ಲ, ಬೇರೆ ಪಾರ್ಟಿಗೆ ಹೋಗ್ತಾರೆ, ಏನಿಲ್ಲ ಆ ಥರ ಏನಿಲ್ಲ, ಆ ಥರ ಭಾವನೆಗಳೇನಿಲ್ಲ. ಸುರೇಶ್ ಬಾಬು ಅಲ್ಲಿ ಅವರು ಬರ್ತಿಲ್ಲ, ಇಲ್ಲ ಸುರೇಶ್ ಬಾಬು ಮೊದಲೇ ಮತ್ತೆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಬಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಆ ಟೈಮಲ್ಲಿ ನನಗೆ ಕೊರೋನಾ ಇತ್ತು, ದೇವೇಗೌಡರು ಇಲ್ಲಿ ಬಂದಾಗೂ ಕೂಡ ನಾನು ಅವ್ರು ಮೀಟ್ ಮಾಡಿದ್ದು ಆಗಿಲ್ಲ, ನಾನು ಫೋನಾಗಿ ಹೇಳಿದ್ದೆ ಈ ಥರ ಕೊರೋನಾ ಇರೋದಿಲ್ಲ, ನಿಯತ ಬಾವಸ್ ಪಡೆಯಿದೆ ಅಂತ. ಇವತ್ತು ಹೋಗ್ತಾ ಇದ್ದಾರೆ ಡಾಕ್ಟರ್ ಎಲ್ಲ ನೆಗೆಟಿವ್ ಇದ್ದು. ಶ್ರೀನಿವಾಸ್ ಅವರ ಜೊತೆಗಿದ್ದ ಮಾಜಿ ಶಾಸಕ ಸುರೇಶ್ ಬಾಬು, ಎಂಎಲ್ಸಿ ಕಾಂತರಾಜು ಯಾವುದೇ ಪ್ರತಿಕ್ರಿಯೆ ನೀಡದೆ ಜೆಡಿಎಸ್ ಕಚೇರಿಯಿಂದ ತೆರಳಿದರು. ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೌಡರೆಡ್ಡಿರವರನ್ನು ಗೆಲ್ಲಿಸಲು ಎಲ್ಲರೂ ಶ್ರಮ ವಹಿಸಬೇಕೆಂದು ಮಾಜಿ ಸಚಿವ ಎಸ್ ಆರ್ ಶ್ರೀನಿವಾಸ್ ತುಮಕೂರು ಜೆಡಿಎಸ್ ಕಚೇರಿಯಲ್ಲಿ ಕರೆ ನೀಡಿದರು.
ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೌಡರೆಡ್ಡಿ ತೂಪಲ್ಲಿಯವರನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸುವ ಮೂಲಕ ಪರಿಷತ್ನಲ್ಲಿ ಪದವೀಧರ ಶಿಕ್ಷಕರು ನಿರುದ್ಯೋಗಿ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸಲು ಹೆಚ್ಚು ಶಕ್ತಿ ತುಂಬಬೇಕೆಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತದಾರರಲ್ಲಿ ಮನವಿ ಮಾಡಿದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಗುರುವಾರ ನಡೆದ ನಗರದ 35 ವಾರ್ಡುಗಳ ಮಹಾನಗರ ಪಾಲಿಕೆ ಜೆಡಿಎಸ್ ಸದಸ್ಯರು ಮಾಜಿ ಸದಸ್ಯರು ವಾರ್ಡುಗಳ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ 6 ವರ್ಷಗಳ ಅವಧಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಚೌಡರೆಡ್ಡಿ ತೂಪಲ್ಲಿ ಅವರು ಶಿಕ್ಷಕರ ಪರವಾಗಿ ನಿರುದ್ಯೋಗಿ ಪದವೀಧರರ ಪರವಾಗಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ. ಇಂತಹವರನ್ನು ಮತ್ತೊಮ್ಮೆ ಪರಿಷತ್ಗೆ ಆಯ್ಕೆ ಮಾಡಿ ಉತ್ತಮ ಕಾರ್ಯ ನಿರ್ವಹಿಸಲು ಸಹಕರಿಸಬೇಕೆಂದು ಹೇಳಿದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಾನು ಮಂತ್ರಿಯಾಗಿದ್ದ ಅವಧಿಯಲ್ಲಿ ಸುಮಾರು 1.5 ಲಕ್ಷ ಬಿಇ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸಿದ್ದೇನೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಹೇಳಿದ್ದರು. ಆದರೆ ಮೂವರಿಗೂ ಕೆಲಸ ಕೊಡಿಸಲು ಮುಖ್ಯಮಂತ್ರಿಗಳಿಂದ ಆಗಲಿಲ್ಲ. ಇನ್ನು ಆರ್ಎಸ್ಎಸ್ನವರು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸುಳ್ಳನ್ನು ಸತ್ಯವನ್ನಾಗಿಸುವ ಪ್ರಕ್ರಿಯೆ ಅವರದ್ದು. ಸುಳ್ಳಿನಿಂದಲೇ ಬಿಜೆಪಿ ರಾಷ್ಟ್ರದಲ್ಲಿ ಆಳ್ವಿಕೆ ನಡೆಸುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ನಿರುದ್ಯೋಗಿ ಬಿಇ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ಅವರ ವಿದ್ಯಾರ್ಹತೆ ಆಗಿರ್ತಕ್ಕಂಥದ್ದನ್ನ ನಮಗೆ ಅವರು ರೆಕಾರ್ಡ್ಸ್ಗಳನ್ನ ತಂದುಕೊಡ್ತಿದ್ರು. ಕೆಲಸ ಕೊಡಿಸಿದ್ರು ಕೇವಲ 8,000 ರೂಪಾಯಿ ಕೆಲಸ ಮಾಡೋಕ್ಕೆ ತಯಾರಾಗಿದೆ. ಈ ಪ್ರಮಾಣದಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ಕಾಡ್ತಾ ಇದೆ. ಮೋದಿಯವರು ನಿಮ್ಗೆ ಹೇಳಕ್ಕೆ ಬಂದ ಇದ್ರು, ಮೋದಿಯವರು ಹೇಳಿದ್ರು ವರ್ಷಕ್ಕೆ 3 ಕೋಟಿ ಜನಕ್ಕೆ ನಿರುದ್ಯೋಗ ಕೊಡಿಸ್ತೀವಿದ್ರು. 3 ಕೋಟಿ ಜನಕ್ಕೂ ಇಲ್ಲ, 3 ಜನಕ್ಕೂ ಕೊಡಿಸ್ಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಇದ್ರಿಂದ ಉದ್ಯೋಗಗಳೆಲ್ಲ ಮರಿಹೋಗ್ತಾರೆ. ನಾವು ಯುವಕರಲ್ಲಿ ಹುಚ್ಚನ್ನು ಯುವಕರು ಓಟಾಕ್ಬೋದು. ವಿದ್ಯಾವಂತ ಓದ್ತಾ ಇರ್ತಕ್ಕಂಥ ಯುವಕರು ಹುಚ್ಚನ್ನು ಓಟಾಕ್ಬೋದು. ಅದಕ್ಕೆ ಅವಕ್ಕೆ ತಲೆಯಲ್ಲಿ ಏನು ಗೊತ್ತಿಲ್ಲ. ಅವ್ರ ಕೈಲಿ ಏನು ಮಾಡಲಿಕ್ಕಾಗಲ್ಲ, ಬರೀ ಸುಳ್ಳು ಹೇಳ್ತಾರೆ. ಆರ್ ಎಸ್ ಎಸ್ನವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ನಾವು ಇನ್ನೂ ಆ ಪ್ರಮಾಣಕ್ಕೆ ಹೋಗಿಲ್ಲ. ಒಂದು ಸುಳ್ಳನ್ನು 100 ಬಾರಿ ಹೇಳಿ ಅದನ್ನು ಸತ್ಯ ಮಾಡಿ ಜನ ನಂಬಿಸ್ತಕ್ಕಂಥ ಹೆಂಗೆ ಅಂತ ಹೇಳ್ಬಿಟ್ಟು ಆರ್ ಎಸ್ ಎಸ್ ಅಲ್ಲಿ ಟ್ರೈನಿಂಗ್ ಫಸ್ಟ್ ಟ್ರೈನಿಂಗ್ ಕೊಟ್ಟರೆ ಅದೇ ಟ್ರೈನಿಂಗ್. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಜಿನಪ್ಪ ಮಾತನಾಡಿ, 5 ಜಿಲ್ಲೆಗಳನ್ನೊಳಗೊಂಡ ಆಗ್ನೇಯ ಪದವೀಧರ ಕ್ಷೇತ್ರವು 39 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಚೌಡರೆಡ್ಡಿ ತೂಪಲ್ಲಿ ಅವರ ಪರ ಅಲೆ ಎದ್ದಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು 28,000 ಮತದಾರರಿದ್ದು ಜೆಡಿಎಸ್ಗೆ ಬೆಂಬಲಿಸಲಿದ್ದಾರೆ. ಈ ಬಾರಿಯೂ ಚೌಡರೆಡ್ಡಿ ತೂಪಲ್ಲಿ ಗೆಲುವು ನಿಶ್ಚಿತ. ಹಾಗೆಯೇ ಶಿರಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಮ್ಮಜಮ್ಮರವರ ಗೆಲುವು ಖಚಿತ. ಹಾಗೆ ಈ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಜಯಭೇರಿ ಭಾರಿಸಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಚೌಡರೆಡ್ಡಿ ಅವರು ನಿಜವಾಗ್ಲೂ ಹೇಳಬೇಕಾದ್ರೆ ಆತ ಒಬ್ಬ ಅದೃಷ್ಟವಂತ. ಈ ಚುನಾವಣೆ ಇಷ್ಟು ಈಸಿಯಾಗಿ ನಾವು ನಮ್ಮ ಕ್ಷೇತ್ರ ಗೆಲ್ಲುತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ. ಆದ್ರೆ ಇವತ್ತಿನ ಒಂದು ಕಾಂಗ್ರೆಸ್ ಅಭ್ಯರ್ಥಿ, ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ, ಒಂದು ನಮ್ಮ ಅಭ್ಯರ್ಥಿಯನ್ನ ನಾವು ತುಲನೆ ಮಾಡ್ಕೊಂಡು ನೋಡಿದಾಗ ಇಡೀ ಕ್ಷೇತ್ರ ಅಂತ ಏನು ಒಂದು ದಿವಸ 5 ಜಿಲ್ಲೆಗಳು ಬರ್ತಾ ಇದ್ದಾವೆ. ಒಂದು ಕೋಲಾರ, ಒಂದು ಚಿಕ್ಕಬಳ್ಳಾಪುರ, ಒಂದು ತುಮಕೂರು, ಒಂದು ಚಿತ್ರದುರ್ಗ, ಒಂದು ದಾವಣಗೆರೆ, ಮತ್ತು ಏನು ಓದಿರೋ 3 ತಾಲೂಕು ಬರ್ತಾ ಇದ್ದಾವೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ದಿವಸ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀಮಾನ್ ಚೌಡರೆಡ್ಡಿ ಅವರ ಪರವಾಗಿ ಅಲೆಯಲ್ಲಿದೆ. ಇವತ್ತು ದಿವಸ ಎಲ್ಲರೂ ಕೂಡ ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿ ಬಿಜೆಪಿಯಲ್ಲೆಲ್ಲ ಒಳಗೊಂಡಾಗೋಗಿದೆ, ಬಿಜೆಪಿಯಲ್ಲಿ ಅಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡಬೇಕಾಗಿರ್ತಕ್ಕಂತ ಸೀಟನ್ನು ತಪ್ಪಿಸಿದರೆ ಆದ್ರಿಂದ ನಾವು ಬಿಜೆಪಿಗೆ ಬುದ್ಧಿ ಕಲಿಸಬೇಕು ಅಂತಕ್ಕಂತ ಒಂದು ವಿಚಾರ ಆ ಸಮಾಜದಲ್ಲಿ ಹೋಗ್ಬಿಟ್ಟಿದ್ದೀಗ. ಇನ್ನು ಜೆಡಿಎಸ್ ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್ ಅವರು ಮಾತನಾಡಿ, ನಗರದ 35 ವಾರ್ಡ್ಗಳಲ್ಲಿ 7 ಬೂತ್ಗಳನ್ನು ಮಾಡಿದ್ದು ಚುನಾವಣೆಗೆ ಯಾವ ಯಾವ ಬೂತ್ಗಳಲ್ಲಿ ಯಾರ್ಯಾರು ಇರಬೇಕು ಎಂಬುದರ ಬಗ್ಗೆ ಪಕ್ಷದ ಮುಖಂಡರು ಚರ್ಚೆಯನ್ನ ನಡೆಸಿ ತೀರ್ಮಾನ ಮಾಡಲಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಚೌಡರೆಡ್ಡಿ ತೂಪಲ್ಲಿ ಅವರನ್ನು ಗೆಲ್ಲಿಸಲು ಎಲ್ಲ ವಾರ್ಡ್ಗಳಲ್ಲಿ ಪಕ್ಷದ ಮುಖಂಡರು ಶ್ರಮಿಸಬೇಕೆಂದು ಮನವಿ ಮಾಡಿದರು. ಇನ್ನು ಸಭೆಯಲ್ಲಿ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜು, ಮಾಜಿ ಶಾಸಕ ಸಿವಿ ಸುರೇಶ್ ಬಾಬು, ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಟಿಆರ್ ನಾಗರಾಜು, ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್, ಹಿರಿಯ ಉಪಾಧ್ಯಕ್ಷ ಗಂಗಣ್ಣ, ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ತಾರಾ ಕುಂಚು, ರಾಮೇಗೌಡ, ದರ್ಶನ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗ ಜೀತ ವಿಮುಕ್ತ ಕರ್ನಾಟಕ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 73 ವರ್ಷಗಳು ಕಳೆದರೂ ಇಂದಿಗೂ ದೇಶದಾದ್ಯಂತ ಜೀತ ಪದ್ಧತಿ ಜೀವಂತವಾಗಿರುವುದು ನಾಚಿಕೆಯ ಸಂಗತಿ ಎಂದು ಜೀವಿಕಾ ರಾಜ್ಯ ಸಂಚಾಲಕ ಕಿರಣ್ ಕಮಲ್ ಪ್ರಸಾದ್ ಹೇಳಿದರು. ನಗರದ ತಾಲೂಕು ಕಚೇರಿಯ ಮುಂಭಾಗ ಶುಕ್ರವಾರ ಜೀತ ವಿಮುಕ್ತಿ ಕರ್ನಾಟಕ ಹಾಗೂ ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜೀತ ಪದ್ಧತಿಗೆ ರದ್ದತಿ ಕಾನೂನು ಜಾರಿಗೆ ಬಂದು 45 ವರ್ಷಗಳು
ಚಳವಳಿಗರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜೀತ ಪದ್ಧತಿಯ ಕಾನೂನನ್ನು ಈವರೆಗೂ ಅರ್ಥೈಸಿಕೊಂಡಿಲ್ಲ. ಇದನ್ನು ಮನಗಂಡ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯು ತಾಲೂಕಿನಾದ್ಯಂತ ಸಂಚರಿಸಿ ಸುಮಾರು 80 ಗ್ರಾಮಗಳಲ್ಲಿ ಸಂಘಟನೆ ಕಟ್ಟಿ ಬೆಳೆಸುವ ಜೊತೆಗೆ ಜೀತ ಹಾಗೂ ಜಾತಿ ಪದ್ಧತಿ ಹೋಗಲಾಡಿಸಲು ಶ್ರಮಿಸುತ್ತಿದೆ. ಇದರಿಂದ ಈಗಾಗಲೇ ತಾಲೂಕಿನಾದ್ಯಂತ ಸುಮಾರು 430 ಮಂದಿ ಜೀತ ವಿಮುಕ್ತರಿಗೆ ಬಿಡುಗಡೆ ಪತ್ರ ಸಿಕ್ಕಿದೆಯಾದರೂ ಸರ್ಕಾರದ ನಿರ್ಲಕ್ಷ್ಯದಿಂದ ಜೀತ ಮುಕ್ತರಿಗೆ ಸಮಗ್ರ ಪುನರ್ವಸತಿ ಭಾಗ್ಯ ಲಭಿಸಿಲ್ಲ ಎಂದರು. ತಾಲೂಕು ಸಂಚಾಲಕ ಟಿವಿ ಮುನಿಯಪ್ಪ ಮಾತನಾಡಿ, ಕೂಡಲೇ ತಾಲೂಕಿನಾದ್ಯಂತ 2001-2013 ಬಿಡುಗಡೆಯಾಗಿ ಪರಿಹಾರ ಪಡೆದಿರುವ ಜೀತ ವಿಮುಕ್ತರಿಗೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಸರ್ಕಾರದ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ತಲಾ 5 ಲಕ್ಷ ರೂಪಾಯಿನಂತೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ನೀಡಬೇಕು. ನಮೂನೆ 50, 53, 57ರಲ್ಲಿ ಬಗರ್ ಹುಕುಂ ಸಾಗುವಳಿಗೆ ಅರ್ಜಿ ಹಾಕಿರುವ ಎಲ್ಲ ಜೀತ ವಿಮುಕ್ತರಿಗೆ ಸಾಗುವಳಿ ಚೀಟಿ ವಿತರಿಸಬೇಕು. ತೋಟಿ ತಲಾರಿ ನೀರುಗಂಟಿದಾರರಿಗೆ ಮಾಸಾಶನ ನೀಡುವ ರೀತಿಯಲ್ಲೇ ತಮಟೆ ಕಲಾವಿದರಿಗೆ ಮಾಸಾಶನ ಸೇರಿದಂತೆ ತಮಟೆ ಪರಿಕರಗಳನ್ನು ವಿತರಿಸಬೇಕು. ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ, ಉಪವಿಭಾಗ ಮಟ್ಟದ ಜಾಗೃತಿ ಸಮಿತಿ ಸಭೆಗಳು ಕಡ್ಡಾಯವಾಗಿ 2 ತಿಂಗಳಿಗೊಮ್ಮೆ ನಡೆಸುವ ಜೊತೆಗೆ ಜೀತ ಸಮಸ್ಯೆಯ ಬಗ್ಗೆ ಚರ್ಚಿಸಬೇಕು. ಜೀವಿಕಾ ಸಂಘಟನೆಯ ತರಬೇತಿ ಕೇಂದ್ರಕ್ಕೆ ನಗರಸಭೆಯಿಂದ ನಿವೇಶನ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಕೆ ಅರುಂಧತಿ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ನರಸಿಂಹಪ್ಪ, ಜಿ ಮುನಿಯಪ್ಪ, ವೆಂಕಟೇಶಪ್ಪ, ಜೀವಿಕಾ ಕಾನೂನು ಸಲಹೆಗಾರ ರಾಮಕೃಷ್ಣ, ಬಿಕೆ ಮೂರ್ತಿ ಶ್ರೀನಿವಾಸ್ ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಸರ್ಕಾರದ ಮಾರ್ಗದರ್ಶನದಂತೆ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಸರ್ಕಾರದ ಮಾರ್ಗದರ್ಶನದಂತೆ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ನಗರಸಭೆ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿರುವ ಘಟನೆ ತಿಪಟೂರು ನಗರದಲ್ಲಿ ನಡೆದಿದೆ. ನಗರದ ಎಪಿಎಂಸಿ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಬಳಿ ಸಾರ್ವಜನಿಕರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾ ಸಾರ್ವಜನಿಕರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಅನ್ನು ಧರಿಸುವುದು, ಸ್ಯಾನಿಟೈಸರ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದ ನಗರಸಭೆ ವ್ಯವಸ್ಥಾಪಕ ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಸಂಜೆ ತಿಪಟೂರು ನಗರದ ಸದಾಶಿವಪ್ಪ ಬಡಾವಣೆ ವಾಸಿ ಗಿರೀಶ್ ಹಾಗೂ ಕೋಟೆ ನಿವಾಸಿ ರಘು ಎಂಬುವವರು ಮಾರುಕಟ್ಟೆ ಬಳಿ ಮಾಸ್ಕ್ ಅನ್ನು ಧರಿಸದೆ ವ್ಯಾಪಾರ ಮಾಡುತ್ತಿದ್ದರು. ಇದನ್ನ ಪ್ರಶ್ನೆ ಮಾಡಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಹೇಳಿದ ನಗರಸಭೆ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ವೆಂಕಟೇಶ್ ಬಟ್ಟೆ ಹಾಗೂ ಸಮವಸ್ತ್ರವನ್ನ ಹರಿದು ಹಾಕಲಾಗಿದೆ. ಇದಲ್ಲದೆ ಸಿಬ್ಬಂದಿಯನ್ನ ಅವಾಚ್ಯ ಶಬ್ದಗಳಿಂದ ಬೈಯಲಾಗಿದೆ. ಸದಾ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡುವ ಸಿಬ್ಬಂದಿಗೆ ರಕ್ಷಣೆ ಇಲ್ಲದಾಗಿದ್ದು ನಮ್ಮ ಕುಟುಂಬದ ಹಿತವನ್ನೇ ಮರೆತು ಸಾರ್ವಜನಿಕ ಹಿತಕ್ಕಾಗಿ ಕೊರೋನಾ ವಾರಿಯರ್ಸ್ ರಕ್ಷಣೆ ನೀಡಬೇಕಿದೆ ಎಂದರು. ಮಾಸ್ಕ್ ಹಾಕಿದಲ್ಲೇ ಇರೋದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರೋದ್ರಿಗೆ ದಂಡ ವಿಧಿಸೋದಕ್ಕೆ ಅಂತೇಳಿ ಕಮಿಷನರ್ ನಮ್ಮನ್ನೆಲ್ಲ ಕರ್ತವ್ಯ ನಿಭಾಯಿಸಿದ್ರು. ಅದರಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅಥವಾ ಅವ್ರಿಗೆ ತಿಳುವಳಿಕೆ ಕೊಡ್ತಾ ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾಯಿದ್ದೆ. ಸಂಜೆ 5 ಗಂಟೆಯಲ್ಲಿ ಇವರು ಬೂದುಗುಂಬಳಕಾಯಿ ವ್ಯಾಪಾರ ಮಾಡ್ತಿದ್ದಂಥ ಗಿರಿ ಮತ್ತು ರಘು ಅನ್ನೋ ಇಬ್ಬರು ವ್ಯಕ್ತಿಗಳು ಮಾಸ್ಕ್ ಹಾಕಲೇ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ನಾವು ಬೆಳಗ್ಗೆಯಿಂದ ಅಷ್ಟೆಲ್ಲ ಹೇಳ್ತಿದ್ದೀವಿ, ಟಿ ವಿನಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ. ಇವಾಗ ಕೊರೋನಾ ಕಿತ್ತೂರಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಿರೋದ್ರಿಂದ ಇವಾಗ ಮಾಸ್ಕ್ ಹಾಕಲೇ ಹೆಂಗೆ ವ್ಯಾಪಾರ ಮಾಡ್ತಿದ್ದಾರಲ್ಲ, ನಿಮಗೂ ತೊಂದರೆ ಆಗಲ್ವ, ಪಬ್ಲಿಕ್ಗೆ ತೊಂದರೆ, ಅವ್ರಿಗೆ ತೊಂದರೆ ಆಗಲ್ವ ಅಂತ ಕೇಳಿದ್ದೆ. ಮಾಸ್ಕ್ ದಂಡ ಹಾಕಿರಿ ಅಂತೇಳಿ ದಂಡ ಅರಿಯೋದಕ್ಕೆ ಅಂತ ಇದು ಮಾಡ್ಬೇಕಾದ್ರೆ ಏಕಾಏಕಿ ಇದನ್ನು ಹಲ್ಲೆ ಮಾಡಿ ಕರ್ತವ್ಯ ತಡ್ಡಿಪಡಿಸಿದ್ದಾರೆ. ಈ ಕೂಡಲೇ ಪುಂಡಾಟಿಕೆ ಮೆರೆದಿರುವ ಗಿರೀಶ್ ಹಾಗೂ ರಘು ಮೇಲೆ ಕಾನೂನು ಕ್ರಮಕ್ಕಾಗಿ ತಿಪಟೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ನಗರಸಭೆ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುವುದಾಗಿ ಪೌರ ಕಾರ್ಮಿಕರ ಸಂಘದಿಂದ ಎಚ್ಚರಿಕೆ ನೀಡಲಾಯಿತು. ಡಿಟಿ ಶ್ರೀನಿವಾಸ್ ರವರು ಶಿಕ್ಷಕರು, ವಕೀಲರು, ಪದವೀಧರರ ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ತಿಳಿಸಿದ್ದಾರೆ. ಶಿಕ್ಷಕರು, ವಕೀಲರು, ಪದವೀಧರರ ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ಹೇಳಿದರು. ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾದ ಚುನಾವಣೆ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ನೊಂದವರ ಧ್ವನಿಯಾಗಿದ್ದೇನೆ. 8 ವರ್ಷಗಳಿಂದಲೂ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಕೈಗೊಂಡು ಹಲವಾರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ ಎಂದು ಹೇಳಿದ ಅವರು, ಪದವೀಧರರ ನಿರುದ್ಯೋಗ ನೇಮಕಾತಿ ಪಾರದರ್ಶಕತೆ ಇಲ್ಲದೆ ಇರುವುದು ಗ್ರಾಮಾಂತರ ಪ್ರದೇಶದ ಪದವೀಧರ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಆಗುತ್ತಿರುವ ತೊಂದರೆಗಳನ್ನು ಸರಿಪಡಿಸುವುದೇ ನನ್ನ ಮುಖ್ಯ ಗುರಿ ಎಂದರು. ಎನ್ಸಿಸಿ ರಸ್ತೆ ಆಗ್ತಿದೆ ಅಂತ ಹೇಳಿದ್ರೆ ವೀಡಿಯೋ
ನಿಮ್ಮ ಒಂದು ಅವರು ಒಂದು ಮತ ಹಿರಿಯರು ಒಂದು ಮತ ಮೊದಲನೇ ಅಧಿವೇಶನದಲ್ಲಿ ಪೂರ್ಣಿಮಾ ಕೈಯಲ್ಲಿ ವಿವಿ ಸಾಗರ ಪತ್ರಕಾರ ಬಗ್ಗೆ ವಿಷಯ ಬಗ್ಗೆ ಮಾತಾಡಿದ್ರು ಅದೊಂದು ಮತನೆ ಸ್ವತಂತ್ರ ಮತ ಇದ್ದಿರೋ ಯಾರು ನಮ್ಮಲ್ಲಿರುವ ವಿವಿ ಸಾಗರ ನೀಡಬೇಕು ಪತ್ರ ಇದ್ದಿರೋ ಮುಗಿಸ್ಬೇಕು ಅಂತ ಯಾರು ಮಾತಾಡಲಿಲ್ಲ ಮೊದಲ ಶಾಸಕರು ಅರೆಮಾರಿ ಅರೆ ಅಲೆಮಾರಿ ಜನಾಂಗದ ಜಿಲ್ಲಾ ನಾಮ ನಿರ್ದೇಶಕರಾದ ಸುರೇಶ್ ಅವರು ಮಾತನಾಡಿ, ಪ್ರತಿಯೊಂದು ಕ್ಷೇತ್ರವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಬೇಕಾದರೆ ಶಿಕ್ಷಕರ ಜವಾಬ್ದಾರಿ ಶ್ರೇಷ್ಠ ಮತ್ತು ಗೌರವಯುತವಾದದ್ದು ಎಂದು ಶಿಕ್ಷಣದ ಮಹತ್ವವನ್ನು ಅರಿತಿರುವ ಡಿಟಿ ಶ್ರೀನಿವಾಸ್, ಪ್ರತಿ ವರ್ಷ ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು 500 ಶಿಕ್ಷಕರು ಅವರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಚಿನ್ನಪ್ಪ, ಡಿಎಸ್ಎಸ್ ಕಾರ್ಯದರ್ಶಿ ದೇವರಾಜ್, ಎಸ್ಐಇಟಿ ಕಾಲೇಜಿನ ಪ್ರಿನ್ಸಿಪಲ್ ಖಾಜಾ ಹುಸೇನ್, ವಕೀಲರಾದ ಶ್ರೀನಾಥ್, ತಾಲೂಕು ಪಂಚಾಯತಿ ಸದಸ್ಯ ಸುಲೋಚಮ್ಮ, ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮಂದಿ ಇದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿಯಲ್ಲಿ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಇಮ್ತಿಯಾಸ್ ಪಾಷಾರ್ ಅವರು ತಾಲೂಕಿನ ಮುರಗಮಲ್ಲ ದರ್ಗಾಕ್ಕೆ ಭೇಟಿ ನೀಡಿ ಗಂಧೋತ್ಸವದ ಸಿದ್ಧತೆಗಳ ಬಗ್ಗೆ ಪರಿಶೀಲಿಸಿದರು. ಇದೇ ತಿಂಗಳ ದಿನಾಂಕ 30 ಮತ್ತು 31ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುವ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿರುವ ಮುರಗಮಲ್ಲ ಹಜರತ್ ಅಮ್ಮಜನ್ ಭಾವಜನ್ ದರ್ಗಾದ ಉರಸ್ ಮತ್ತು ಗಂಧೋತ್ಸವವನ್ನು COVID-19 ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಆಚರಿಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಇಮ್ತಿಯಾಸ್ ಪಾಷಾರ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ದರ್ಗಾಕ್ಕೆ ಭೇಟಿ ನೀಡಿ ಗಂಧೋತ್ಸವದ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಉರುಸ್ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಿದ್ದು ಎಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ಕೋರಿದರು. ಅವರು ಗಂಧೋತ್ಸವ ಮತ್ತು ಉರುಸ್ ಕವಲಿ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮೆರವಣಿಗೆ, ತೆರೆದ ಸ್ಥಳಗಳಲ್ಲಿ ಒಂದೆಡೆ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ದರ್ಗಾದ 500 ಮೀಟರ್ ದೂರದಲ್ಲಿ ಯಾವುದೇ ತಳ್ಳುವ ಗಾಡಿಗಳು ಹಾಗೂ ವ್ಯಾಪಾರಕ್ಕೆ ಅವಕಾಶವಿಲ್ಲ. ತಿಂಡಿ ತಿನಿಸುಗಳನ್ನು ಹಾಗೂ ಪದಾರ್ಥಗಳನ್ನು ತಯಾರಿಸಿ ಹಂಚುವುದನ್ನು ಕೂಡ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಹೇಳಿದರು. ಉರುಸ್ ಹಾಗೂ ಗಂಧೋತ್ಸವದಲ್ಲಿ ಭಾಗವಹಿಸುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರು, 10 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳು ಯಾವುದೇ ಕಾರಣಕ್ಕೂ ಗಂಧೋತ್ಸವದಲ್ಲಿ ಪಾಲ್ಗೊಳ್ಳಬಾರದು. ಎಲ್ಲ ವಸತಿ ಗೃಹಗಳನ್ನು 3 ದಿನಗಳ ಕಾಲ ಮುಚ್ಚತಕ್ಕದ್ದು. ಬೇರೆ ರಾಜ್ಯಗಳಿಂದ ಹಾಗೂ ಜಿಲ್ಲೆಗಳಿಂದ ಮೊದಲೇ ಬಂದು ತಂಗಲು ಅವಕಾಶವಿಲ್ಲ. ಸರ್ಕಾರ ಹಾಗೂ ಜಿಲ್ಲಾಡಳಿತ ನೀಡಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕೆಂದು ಹೇಳಿದರು. ನಾವು ಇಲ್ಲಿ ಬರುವಂಥ ಜನಕ್ಕೆ ನಾವು ಮನವಿ ಏನು ಮಾಡೋದಂದರೆ, ಈ ಸಾರಿ ಕಂದೋಲ್ಲೂರಿಗೆ ದಯವಿಟ್ಟು ಬರಬೇಡಿ. ಯಾಕೆ ಅಂದರೆ ಅಫಿಷಿಯಲಿ ಈಗ 100 ಜನಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದಾರೆ. 100 ಅಂದರೆ ನೀವು 5,000 ಜನ ಬರ್ತೀರ. ಸುಮ್ಮನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ದರ್ಗಾಗೆ ಬಾಕಲು ಹಾಕ್ಸೋದು, ಮಸೀದಿಗಳ ಬಾಕಲು ಹಾಕ್ಸೋದು, ಆ ಕೆಲಸ ನಾವು ಮಾಡೋಕ್ಕೆ ನಾವು ಬರಬಾರ್ದು. ಸೊ ಈ ಸಾರಿ ದಯವಿಟ್ಟು ಬರಬೇಡಿ. ಯಾಕಂದರೆ ಇಲ್ಲಿ ಸ್ಪೆಷಾಲಿಟಿನೂ ಏನೂ ಇಲ್ಲ, ಪೆಂಡಲ್ ಹಾಕಲ್ಲ, ಪಾರ್ಕಿಂಗ್ ಇಲ್ಲ, ಏನೂ ಇಲ್ಲ. ಹಾಗೂ ಅಷ್ಟು ಈ ಸಾರಿ ಕಂಟ್ರೋಲ್ ಮಾಡಿ, ಒಂದಲ್ಲಿ ಉರುಸ್ ಆದಮೇಲೆ ನೀವು ಮತ್ತೆ ಬರ್ಬೋದು. 50 ಜನ 100 ಜನ ಆ ಥರ ಬಂದು ಹೋಗ್ಬೋದು. ಕ್ರೌಡ್ ಜಾಸ್ತಿಯಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಪ್ರಾಣಗಳನ್ನ ನಾವು ಉಳಿಸ್ಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಂಡ್ರೆ ನೆಕ್ಸ್ಟ್ ಇಯರ್ ನಾವು ಬರ್ಬೋದು. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ವಕ್ಫ್ ಅಧಿಕಾರಿ ನವೀದ್ ಪಾಷಾ, ಮುಜಾಮಿಲ್ ಪಾಷಾ, ಪೈಲ್ವಾನ್ ಶಬೀರ್ ಪಾಷಾ, ತಯೂಬಾ ಪಾಷಾ ಸೇರಿದಂತೆ ಹಲವಾರು ಮಂದಿ ಇದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಪಿಡಿಒ ಕುಮಾರ್ ಅವರು ಆಗಮಿಸುತ್ತಿರುವುದನ್ನು ಖಂಡಿಸಿ ಮಾದಿಗ ತಂಡೋರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಸುದ್ದಿಗೋಷ್ಠಿ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಕಚೇರಿಯೊಂದರಲ್ಲಿ ಬುಳ್ಳಹಳ್ಳಿ ರಾಜಪ್ಪನವರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಡಿಒ ವೆಂಕಟೇಶ್ ಇನಾಂದರ್ ಅವರನ್ನು ಅವಧಿಗೆ ಮುನ್ನ ವರ್ಗಾವಣೆ ನಡೆಸಿ ಮತ್ತೆ ಹಿಂದಿನ ಪಿಡಿಒ ಕುಮಾರ್ ಅವರು ಆಗಮಿಸುತ್ತಿರುವುದನ್ನು ಖಂಡಿಸಿ ಮಾದಿಗ ತಂಡೋರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಸುದ್ದಿಗೋಷ್ಠಿ ನಡೆಸಿದರು. ಈ ಹಿಂದೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಹಲವು ಹಗರಣಗಳಲ್ಲಿ ಭಾಗಿಯಾಗಿ ಮಾಜಿ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಭ್ರಷ್ಟಾಚಾರ ವೆಸಗಿದ್ದವರನ್ನು ಮತ್ತೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗೆ ಪಿಡಿಒ ಆಗಿ ಕಾರ್ಯನಿರ್ವಹಿಸಲು ಬಂದಿರುವ ಕುಮಾರ್ ಅವರ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿದರು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಒಳಪಡುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ವಸೂಲಿಯಾಗುತ್ತಿದ್ದು 2015-16 ಸಾಲಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಕುಮಾರ್ ಅವರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗೋಮಾಳ ಜಮೀನನ್ನು ಖಾಸಗಿಯವರಿಗೆ ಖಾತೆ ಮಾಡಿಸಿ ಅವ್ಯವಹಾರ
ಸರ್ಕಾರ ಎಸಗಿದ್ದಲ್ಲದೆ ಬೈಯಪ್ಪ ಮಂಜೂರಾದ ಜಾಗವನ್ನ ಖಾತೆ ಮಾಡಿ ಲಕ್ಷಾಂತರ ಹಣ ಮಾಡಿ ಮಾಜಿ ಶಾಸಕರು ವಿಧಾನಸಭೆಯ ಸಬ್ ಕಮಿಟಿಯಲ್ಲಿ ಇವರ ವಿರುದ್ಧ ಧ್ವನಿ ಎತ್ತಿ ಸದನದಲ್ಲಿ ಮಾತನಾಡಿದ ನಂತರ ಅಮಾನತ್ತಾಗಿತ್ತು. ಈಗ ಮತ್ತೆ ಇದೇ ಪಂಚಾಯತಿ ಪಿಡಿಒ ಅಧಿಕಾರಿಯಾಗಿ ಬರುತ್ತಿರುವುದು ಖಂಡನೀಯ. ಇವರ ಬಗ್ಗೆ ಗ್ರಾಮಸ್ಥರು ಎಸಿಬಿಯಲ್ಲಿ ಮತ್ತು ಸಚಿವರಲ್ಲಿ ದೂರು ನೀಡಿದ್ರು, ಆದರೆ ಅದನ್ನ ಲೆಕ್ಕಿಸದೆ ಮತ್ತೆ ಅದೇ ಅಣ್ಣೇಶ್ವರ ಗ್ರಾಮ ಪಂಚಾಯತಿಗೆ ಬರುತ್ತಿರುವುದು ಇನ್ನೂ ಭ್ರಷ್ಟಾಚಾರ ಮಾಡಲು ಮೇಲಧಿಕಾರಿಗಳು ಸಹಕರಿಸಿದಂತೆ ಮತ್ತು ಇದೇ ಮುಂದುವರೆದ್ರೆ ದಂಡೋರ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಮಾದಿ ಕದಂಡೋರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ತಿಳಿಸಿದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಅಣ್ಣೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2015-16 ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಕುಮಾರ್ ಅವರು ಆಗಿನ ಅವಧಿಯಲ್ಲಿ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಮಾಳ ಜಮೀನಿನ ಖಾತೆಗಳನ್ನು ಮಾಡಿ ಮತ್ತು ಕನ್ವರ್ಷನ್ ಇಲ್ಲದಿರುವಂತಹ ಭೂಮಿಗಳನ್ನು ಖಾತೆಗಳನ್ನು ಮಾಡಿ ಬೈಯಪ್ಪ ಅಪ್ರೂವಲ್ ಆಗದೇ ಇರುವಂತಹ ನಿವೇಶನಗಳನ್ನು ಖಾತೆಗಳು ಮಾಡಿ ಅನೇಕ ರೀತಿಯಾದಂತಹ ಅವ್ಯವಹಾರಗಳನ್ನು ನಡೆಸುತ್ತಾ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದಂತಹ ಕುಮಾರ್ ಅವರು ಇವತ್ತು ಮತ್ತೆ ಅದೇ ಪಂಚಾಯತಿಗೆ ಕಾರ್ಯನಿರ್ವಹಿಸಲಿಕ್ಕೆ ವರ್ಗಾವಣೆಗೊಂಡು ಬಂದಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಮಾದಿಗ ದಂಡೋರ ಅಧ್ಯಕ್ಷ ಕದಿರಪ್ಪ, ತೂಬಗೆರೆ ಹೋಬಳಿ ಸದಸ್ಯ ವೆಂಕಟೇಶ್, ಕಾಂಗ್ರೆಸ್ ಮುಖಂಡ ಚಿಕ್ಕದತ್ತ ಮಂಗಳ ನಾಗರಾಜ್ ಮತ್ತಿತರರು ಇದ್ದರು. ಶಿಡ್ಲಘಟ್ಟದಲ್ಲಿ ಓಂ ಶಕ್ತಿ ಅಮ್ಮನವರ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಪ್ರಕೃತಿ ವೈಪರೀತ್ಯಗಳು ಮತ್ತು ಕೊರೋನಾ ಬಾಧಿಸುತ್ತಿರುವ ಹಿನ್ನೆಲೆಯಲ್ಲಿ ಸಕಲರಿಗೂ ಒಳ್ಳೆಯದಾಗಲೆಂದು ಓಂ ಶಕ್ತಿ ಅಮ್ಮನವರ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಗುತ್ತಿದೆ ಎಂದು ಜೆಡಿಎಸ್ ಮುಖಂಡ ಸಚಿನ್ ತಿಳಿಸಿದರು. ನಗರದ ಬೋವಿ ನಗರದಲ್ಲಿ ಶುಕ್ರವಾರ ಓಂ ಶಕ್ತಿ ಅಮ್ಮನವರ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜನ ಸಮುದಾಯ ಈಗ ಆತಂಕದ ಸನ್ನಿವೇಶದಲ್ಲಿದ್ದಾರೆ. ಒಂದೆಡೆ ಕೊರೋನಾ ಕಾಟವಾದರೆ ಮತ್ತೊಂದೆಡೆ ಪ್ರಕೃತಿ ವೈಪರೀತ್ಯಗಳು ನಾಡಿನಲ್ಲಿ ಸಂಕಷ್ಟ ತಂದಿವೆ. ಆಶಾವಾದ ಮತ್ತು ನಿರಾಶವಾದ ಒಂದೇ ನಾಣ್ಯದ ಎರಡು ಮುಖಗಳಂತೆ ಬದುಕು ಬಂದ ಹಾಗೆ ಬರಲಿ ಎಂಬ ಧೈರ್ಯ ನಮ್ಮಲ್ಲಿ ಮೂಡಲು ದೈವ ಭಕ್ತಿಯು ಸಹಾಯ ಮಾಡುತ್ತದೆ. ಭಕ್ತಿಯಿಂದ ಓಂ ಶಕ್ತಿ ಅಮ್ಮನವರನ್ನು ಪ್ರಾರ್ಥಿಸೋಣ ಮತ್ತು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸೋಣ ಎಂದು ಹೇಳಿದರು. ಎರಡನೇ ವಾರ್ಡ್ ನಗರಸಭಾ ಸದಸ್ಯ ಕೆ ಸುರೇಶ್ ಮಾತನಾಡಿ, ಓಂ ಶಕ್ತಿ ಅಮ್ಮನವರ ದೇವಸ್ಥಾನದಿಂದ ಸುತ್ತಮುತ್ತಲಿನ ಸ್ಥಳವೆಲ್ಲ ಸುಸಂಸ್ಕೃತವಾಗಿ ಬದಲಾಗುತ್ತದೆ. ಮಾಸ್ಕ್ ಧರಿಸುವುದು, ಶುಚಿತ್ವ, ಅಂತರ ಪಾಲನೆ ಮಾಡುವುದರ ಜೊತೆಗೆ ತಾಯಿಯ ಆಶೀರ್ವಾದ ಕೂಡ ಇರಲಿ ಎಂಬುದು ನಮ್ಮ ಆಶಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ನಂದಕಿಶನ್, ರಾಘವೇಂದ್ರ, ಚೈತ್ರ ಮನೋಹರ್, ಮುಖಂಡರಾದ ತಾದು, ರಘು, ಲಕ್ಷ್ಮೀನಾರಾಯಣ್, ಮಂಜುನಾಥ್ ಇನ್ನಿತರರು ಇದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.